फ्रेंड्स मनुष्य बड़वनिरली अथवा श्रीमंतनिरली आतनिगे ओंदु आसे इरुत्ते ಸ್ವಂತ ಮನೆಯನ್ನ ಕಟ್ಟಬೇಕು ಅಂತ. ಮನೆಯನ್ನ ಕಟ್ಟಬೇಕು ಅಂದ್ರೆ ಇಟ್ಟಂಗಿ ಬೇಕು, ಹೆಂಡಿ ಬೇಕು. ಮನೆಯನ್ನ ಕಟ್ಟಬೇಕಾದ್ರೆ ಆತನಿಗೆ ಗೊತ್ತಾಗೋದಿಲ್ಲ ಯಾವ ಹೆಂಡಿ ಇಟ್ಟಂಗಿ ಒಳ್ಳೆಯದು ಅಂತ. ಮತ್ತು ಯಾವುದೇ ಒಂದು ಅಂಗಡಿಯವರು ಕೂಡ ಹೇಳುವುದಿಲ್ಲ, ಯಾವುದೇ ಒಬ್ಬ ಇಟ್ಟಂಗಿ ಸಪ್ಲೈಯರ್ ಕೂಡ ಯಾವ ಇಟ್ಟಂಗಿ ಚೆನ್ನಾಗಿ ಇರುತ್ತೆ ಅಂತ ಹೇಳುವುದಿಲ್ಲ. ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಯಾವಾಗಾದ್ರೂ ಯಾವುದಾದ್ರೂ ಒಂದು ಇಟ್ಟಂಗಿಯನ್ನ ನೀವು ಪರ್ಚೇಸ್ ಮಾಡಿದರೆ ಎಲ್ಲದಕ್ಕಿಂತ ಮೊದಲು ಒಂದು ಇಟ್ಟಂಗಿಯನ್ನ ತಗೊಳ್ಳಿ. ಆ ಒಂದು ಇಟ್ಟಂಗಿಯ ವೇಟ್ ಅನ್ನು ಚೆಕ್ ಮಾಡಿ, ಬಂದಿರುವ ವೇಟ್ ಅನ್ನು ಒಂದು ಕಡೆ ಬರೆದುಕೊಳ್ಳಿ. ನಂತರ ಆ ಇಟ್ಟಂಗಿಯನ್ನ ನೀರಿನಲ್ಲಿ ಅಂದರೆ ಅದನ್ನ 24 ಗಂಟೆಯವರೆಗೂ ಇಟ್ಟಂಗಿಯನ್ನ ಹೆಂಡಿಯನ್ನ ನೀರಿನಲ್ಲಿ ಮುಳುಗಿಸಿ ಇಡಿ. ನಂತರ ನೀರಿನಿಂದ ಹೊರಗೆ ತೆಗೆದು ವೇಟ್ ಅನ್ನು ಚೆಕ್ ಮಾಡಿ, ಬಂದಿರುವ ವೇಟ್ ಅನ್ನು ಬರೆದುಕೊಳ್ಳಿ. ನಂತರ ನೀರಿನಲ್ಲಿ ನೆನೆದಿರುವ ವೇಟ್ ಅನ್ನು ಫಸ್ಟ್ ಬಂದಿರುವ ವೇಟ್ ನಲ್ಲಿ ಕಳೆಯಿರಿ. ಮೈನಸ್ ಮಾಡಿದ ನಂತರ ಕಳೆದ ನಂತರ ಬಂದಿರುವ ಸಂಖ್ಯೆಯನ್ನ, ಬಂದಿರುವ ವೇಟ್ ಅನ್ನು ಮತ್ತು ನೀರಿನಲ್ಲಿ ನೆನೆಸಿದಾಗ ಬಂದಿರುವ ವೇಟ್ ಅನ್ನು ಒಂದು 100ಕ್ಕೆ ಡಿವೈಡೆಡ್ ಭಾಗಾಕಾರ ಮಾಡಿ. ಅವಾಗ ಬರುವ ಪರ್ಸೆಂಟೇಜ್ ಬಂದು 20ಕ್ಕಿಂತ ಕಡಿಮೆ ಇರಬೇಕು. ಒಂದು ವೇಳೆ 20ಕ್ಕಿಂತ ಕಡಿಮೆ ಇದ್ದರೆ ಆ ಒಂದು ಇಟ್ಟಂಗಿ ಹೆಂಡಿ ತುಂಬಾನೇ ಒಳ್ಳೆಯದು. ಒಂದು ವೇಳೆ 15% ಗಿಂತ ಕಡಿಮೆ ಬಂದ್ರೆ ಆ ಒಂದು ಇಟ್ಟಂಗಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು, ಚೆನ್ನಾಗಿದೆ ಅಂತ ಅರ್ಥ. ಈ ಒಂದು ಮಾಹಿತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೊತ್ತಿರಬೇಕು. ಯಾರೆಲ್ಲ ಜೀವನದಲ್ಲಿ ಮನೆಯನ್ನ ಕಟ್ಟಬೇಕು ಅಂತ ಅಂದುಕೊಳ್ತೀರಾ ನಿಮ್ಮ ಮಕ್ಕಳಿಗೆ, ಫ್ರೆಂಡ್ಸ್ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಒಂದು ಪೇಜ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್.